कैमरा नहीं आती, समझ लग गया कैमरा नहीं आती। ನಾವು ಕನ್ನಡಿಗರು ಕರ್ನಾಟಕದಲ್ಲಿದ್ದೀವಾ ಇಲ್ಲ ಬೇರೆ ರಾಜ್ಯದಲ್ಲಿದ್ದೀವಾ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ಕನ್ನಡ ಮಾತಾಡೋದಕ್ಕಿಂತ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡ್ಸೋಕ್ಕಾಗ್ತಿದೆ. ಎಲ್ಲಿ ನೋಡಿದ್ರೂ ಕನ್ನಡ ಗೊತ್ತಿಲ್ಲ, ಕನ್ನಡ ಬರಲ್ಲ. ಹಿಂದಿಲ್ ಮಾತಾಡಿದ್ರು ಕೆಲವರು ಹೆಲ್ಪ್ ಮಾಡಲ್ಲ. ಏನು ಚೆನ್ನಾಗಿರು ಇವರು. ಈ ಸೆಂಟ್ ಜಾನ್ ಸಿಗ್ನಲ್ನಲ್ಲಿ ಕೋರ್ಮಂಗ್ಲ ನೆಕ್ಸಿಸ್ ಮಾಲ್ ಹತ್ರ ಇದ್ದೀನಿ ನಾನು. ಆಗಲಿಂದ ಒಂದು ಮಿನಿಮಮ್ ಅಂದರೆ ಒಂದು 3-4 ನಿಮಿಷ ಆಯಿತು ನಾನು ಇಲ್ಲಿ ನಿಂತ್ಕೊಂಡು. ಹಿಂದೆಗಡೆ ಆಂಬ್ಯುಲೆನ್ಸ್ ಇದೆ. ಲಾಸ್ಟ್ ಟೈಮ್ ಸೆಂಟ್ ಜಾನ್ಸ್ ಹತ್ರ ನಾನು ಆಂಬ್ಯುಲೆನ್ಸಿಗೆ ದಾರಿ ಕ್ಲಿಯರ್ ಮಾಡಿಸಿದ್ದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ಗಾಡೀಲೂ ಒಬ್ಬೊಬ್ಬರೇ ಇದ್ದಾರೆ. ನೋಡೋಣ, ಯಾರನ್ನಾದರೂ ಕೇಳೋಣ. ಅಟ್ಲೀಸ್ಟ್ ನಾನು ಹೋಗಿ ಲೈಕ್ ಸಿಗ್ನಲ್ ಕ್ಲಿಯರ್ ಮಾಡಿದ್ರೂ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡೋಣ, ಯಾರಾದರೂ ಕೇಳೋಣ ಹೆಲ್ಪ್ ಮಾಡಿದ್ರೆ. ಹೋಗಿ ಗಾಡಿ ಕೊಟ್ಬಿಟ್ಟು ಸಿಗ್ನಲ್ ಬರೋದಕ್ಕೆ ಹೇಳ್ತೀನಿ. ಅಲ್ಲಿಂದ ನಾನು ಕ್ಲಿಯರ್ ಮಾಡಿಸಿದ್ರೆ ಆಂಬ್ಯುಲೆನ್ಸ್ ಸ್ವಲ್ಪ ದಾರಿ ಕ್ಲಿಯರ್ ಆಗುತ್ತೆ. ಸರ್, ಗಾಡಿ ಓಡಿಸ್ತೀರಾ ನೀವು? ಗಾಡಿ ಓಡಿಸ್ತೀರಾ? ಸಿಗ್ನಲ್ ತಗೋಬಿಡ್ತೀರಾ ಗಾಡಿ? ಅಲ್ಲಿ ಹೋಗಿ ಸಿಗ್ನಲ್ ಕ್ಲಿಯರ್ ಮಾಡಿಸ್ತೀನಿ. ಆಂಬ್ಯುಲೆನ್ಸ್ ಇದೆ, ಆ ಸಿಗ್ನಲ್ಗೆ ಬಂದ್ರಿ, ಆ ಸಿಗ್ನಲ್ಗೆ ಬನ್ನಿ. ಗಾಡಿ ಲೈಕೆ ಉದ್ರ ಬಾಯ್ ಆ ಉದ್ರ ಸಿಗ್ನಲ್ ಪಾಸ್ಗೆ ಆವ್ ಮೇ ಉದರ ಉದರ ಹತ್ರ ಗಾಡಿ ಸಿಗ್ನಲ್ವರೆಗೂ ತಗೋಬಂದ್ರಿ ಅಂದರೆ ಕನ್ನಡ ಗೊತ್ತಿಲ್ಲ. ಹೆಲ್ಪ್ ಮಾಡೋದಕ್ಕೆ ಏನು ಗುರು ಭಾಷೆಗಳು? ಹಿಂದಿಲ್ಲ ಕೇಳಿದೆ ಅಲ್ವಾ? ತಗಡು ನನ್ನ ಮಕ್ಕಳು. ಟ್ರಾಫಿಕ್ ಕ್ಲಿಯರ್ ಮಾಡಿಸ್ತೀನಿ, ಸಿಗ್ನಲ್ ಅವ್ರ ಗಾಡಿ ತಗೋಬನ್ನಿ ಅಂತ. ಗಾಡಿ ಓಡ್ಸಕ್ಕೆ ಬರಲ್ವಾ? ಏನು ಜರಾಗ್ರು, ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ ನಮ್ಮ ಜಗತ್ತಿನಲ್ಲಿ. ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಗಾಡಿ ತಗೋಬನ್ನಿ ಎಲ್ಲವರೆಗೂ. ನಾನೇ ಹೋಗಿ ಕ್ಲಿಯರ್ ಮಾಡಿಸ್ತೀನಿ ಅಂದರೆ ನಾನು ಗಾಡಿ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದೀನಿ ಗುರು. ಆದರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಏನು ಮಾಡ್ತೀರಾ ಈ ಥರ ಸಿಚುವೇಷನಲ್ಲಿ? ಆಂಬ್ಯುಲೆನ್ಸ್ಗಳಲ್ಲಿ ನಮ್ಮವರಾಗಿರ್ಬೋದು, ನಿಮ್ಮವರಾಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧಿಕರೇ ಆಗಿ ಇರ್ಬೋದು, ಯಾರಿಗೆ ಗೊತ್ತು? ಯಾವುದಾದ್ರೂ ಒಂದು ಸಹಾಯ ಮಾಡಬೇಕಾದ್ರೆ ನಾವು ಕೂಡ ಒಂದು ಕೈ ಹಾಕಿದ್ರೆ ಒಂದು ಚೆನ್ನಾಗಿರುತ್ತೆ. ಬಟ್ ಇಲ್ಲಿರೋದಕ್ಕೆ ಕನ್ನಡ ನೀರು ಬೇಕು, ಕನ್ನಡ ಅನ್ನ ಬೇಕು, ಎಲ್ಲ ಬೇಕು. ಕನ್ನಡ ಮಾತಾಡ್ರಿ ಅಂದರೆ ಆಗಲ್ಲ. ಅಟ್ಲೀಸ್ಟ್ ನಾನು ಹಿಂದಿಲೇ ಕೇಳಿದ್ದೀನಿ ಗುರು, ಸ್ವಲ್ಪ ಹೆಲ್ಪ್ ಮಾಡು ಗುರು, ಸಿಗ್ನಲ್ವರೆಗೂ ಬಾ ಅಂತ. ಇಂಥ ನನ್ನ ಮಕ್ಕಳು ಗುರು, ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಬರ್ತವೆ ಬಟ್ ಯೂಸ್ ಮಾಡೋ ಆಗಿಲ್ಲ. ಈ ಥರ ಇರುತ್ತೆ ಜಗತ್ತು ನೋಡಿ. ಈ ಸಿಗ್ನಲಲ್ಲಿ ಆಲ್ಮೋಸ್ಟ್ ಈ ಥರನೇ ಇರುತ್ತೆ ಟ್ರಾಫಿಕ್ಕು. ಕೆಲವೊಂದು ಸಲ ನಾವು ಕೂಡ ಆಂಬ್ಯುಲೆನ್ಸ್ಗಳಿಗೆ ಸ್ವಲ್ಪ ದಾರಿ ಮಾಡಿಕೊಡ್ಬೇಕು. ಒಂದು ಸಲ ನಾನು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿರೋ ವೀಡಿಯೋಗಳು ಹಾಕಿರ್ತೀನಿ. ಕೆಲವೊಬ್ಬರು ಹೇಳ್ತೀರಾ, ಏನು ಗುರು ನೀನು ವ್ಯೂಸ್ಗೋಸ್ಕರ ವೀಡಿಯೋ ಮಾಡಾಕ್ತೀಯ ಅಂತ. ಸಿ, ನಾವು ಅನುಭವಿಸಿರೋರು ಗೊತ್ತಾಗುತ್ತೆ, ಆ ಆಂಬ್ಯುಲೆನ್ಸ್ಗಳಿಗೆ ದಾರಿ ಸಿಗದೇ ಇದ್ದಾಗ, ಪೇಷಂಟ್ಗಳಿಗೆ ಹಾಸ್ಪಿಟ್ಲಿಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗದೇ ಇದ್ದಾಗ ಡಾಕ್ಟರ್ಗಳು ಹೇಳ್ತಾರೆ ಒಂದು 10 ನಿಮಿಷ ಬೇಗ ಬಂದಿದ್ದರೆ ಜೀವ ಉಳಿಸ್ಬೋದಾಗಿತ್ತು, ಇಲ್ಲ 5 ನಿಮಿಷ ಬೇಗ ಬಂದಿದ್ದರೆ ಜೀವ ಉಳಿಸ್ಬೋದಾಗಿತ್ತು ಅಂತ. ಸೊ ಆ ಇಂಟೆನ್ಷನ್ಗೋಸ್ಕರ ನಾನು ಮಾಡೋ ಕೆಲವೊಂದು ನಾನು ಮಾಡಿರೋದು ನೋಡಿ ಅಟ್ಲೀಸ್ಟ್ ಒಂದಿಬ್ಬರಾದರೂ ಈ ಥರ ಟ್ರೈ ಮಾಡಿದ್ರೆ ಒಂದೆರಡು ಜೀವ ಉಳಿಬೋದು ಅನ್ನೋ ಇಂಟೆನ್ಷನ್ ಅಷ್ಟೇ. ಇದನ್ನು ನೀವು ನೆಗೆಟಿವ್ ಆದರೂ ತೊಗೋಬೋದು, ಇಲ್ಲ ಪಾಸಿಟಿವ್ ಆದರೂ ತೊಗೋಬೋದು. ಸೊ ನನ್ನ ರಿಕ್ವೆಸ್ಟ್ ಅಷ್ಟೇ, ಆಂಬ್ಯುಲೆನ್ಸ್ಗಳು ಬಂದಾಗ ದಯವಿಟ್ಟು ಸ್ವಲ್ಪ ದಾರಿ ಮಾಡಿಕೊಡಿ.